ಅದು ತೆರೆಮರೆಯಲ್ಲಿ ಕನ್ನಡಕ್ಕಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಂದು ಫೌಂಡೇಶನ್. ಕನ್ನಡ ಸೇವೆ, ಕನ್ನಡ ಶಾಲೆಗಳ ಉಳಿವಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಾರ್ವಜನಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಅಪರೂಪದ ತಂಡ ಅದು. ತನ್ನ ಹೆಸರಿಗೆ ತಕ್ಕ ಹಾಗೆ ಜನಧ್ವನಿಯಾಗಿ ಕನ್ನಡ ಸೇವೆಯನ್ನು ಮಾಡುತ್ತಿರುವಂತಹ ಒಂದು ಸಂಸ್ಥೆಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮಿಂದ ಇಡ್ತಾ ಇದ್ದೀನಿ. ನೋಡ್ಕೊಂಬನ್ನಿ. ಮರೆಯಲ್ಲಿ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕರ ಸೇವೆಯೇ ನಮ್ಮ ಧ್ಯೇಯ ಎಂದು ಕಾರ್ಯನಿರ್ವಹಿಸ್ತಾ ಇರುವ ಸಂಸ್ಥೆ ಜನಧ್ವನಿ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿರೋ ಜನಧ್ವನಿ ಸಮಾನ ಮನಸ್ಕರು ಒಂದುಗೂಡಿ ಸೇವೆ ಸಲ್ಲಿಸ್ತಾ ಇರೋ ಸಂಸ್ಥೆ. ಸಾರ್ವಜನಿಕರನ್ನ ಎಚ್ಚರಿಸುವ ಕಾಯಕ ಮಾಡ್ತಾ ಇರೋ ಜನಧ್ವನಿ ಜಾತಿ ಧರ್ಮ ರಾಜಕೀಯದಿಂದ ದೂರ ಉಳಿದು ಜನಸೇವೆಯಲ್ಲಿ ತೊಡಗಿದೆ. ಸುಮಾರು 7 ವರ್ಷಗಳ ಹಿಂದೆ ಹುಣಸೂರು ತಾಲೂಕಿನ ಅವೇರಳ್ಳಿ ಪ್ರವೀಣ್ ಎಂಬುವವರು ಸ್ಥಾಪಿಸಿದ ಈ ಸಂಸ್ಥೆ ಇಡೀ ಜಿಲ್ಲೆಗೆ ವಿಸ್ತರಿಸಿದೆ. ಮೊದಲಿಗೆ ತಾನು ಹುಟ್ಟಿ ಬೆಳೆದ ಗ್ರಾಮದ ಕನ್ನಡ ಸರ್ಕಾರಿ ಶಾಲೆಗೆ ಗ್ರಾಮದ ಮಕ್ಕಳನ್ನ ಸೇರಿಸಿ ಎಂದು ಮನೆ ಮನೆಗೆ ತೆರಳಿ ಮನವಿ ಮಾಡುತ್ತಿದ್ರು ಪ್ರವೀಣ್. ಈಗ ಕನ್ನಡ ಶಾಲೆ ಉಳಿಸಿ, ಕನ್ನಡ ಶಾಲೆಗಳ ರಕ್ಷಣೆ, ಕನ್ನಡ ಶಾಲೆಗಳ ಜೀರ್ಣೋದ್ಧಾರಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಕನ್ನಡ ಶಾಲೆಯ ಮಕ್ಕಳನ್ನ ಹುರಿದುಂಬಿಸಲು ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದಾರೆ. ಇವತ್ತು ಒಂದಷ್ಟು ಶಾಲಾ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಇರ್ಬೋದು, ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡೋದಿರ್ಬೋದು, ರಸ್ತೆ ದುರಸ್ತಿ ಬಗ್ಗೆ ಧ್ವನಿ ಎತ್ತೋದಿರ್ಬೋದು, ರೈತ ಪರ ಹೋರಾಟಗಳಿರ್ಬೋದು, ಸಾಮಾಜಿಕ ಪರ ಹೋರಾಟಗಳಿರ್ಬೋದು, ಹಾಗೂ ಇನ್ನಿತರ ಕೆಲಸಗಳನ್ನ ಮಾಡ್ತಾ ಎಲ್ಲಾನು ಒಂದು ವೇದಿಕೆಯಲ್ಲಿ ತಗೊಂಡೋಯ್ತಾ ಕೆಲಸ ಮಾಡ್ತಾ ಇದೀವಿ ಸರ್. ಏಕ ವ್ಯಕ್ತಿಯಿಂದ ನಿರ್ಮಾಣಗೊಂಡಿದ್ದ ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದಿದೆ. ಅನೇಕ ಯುವಕರು ಸ್ವಯಂ ಪ್ರೇರಿತರಾಗಿ ಈ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಾರೆ. 250ಕ್ಕೂ ಹೆಚ್ಚು ಯುವಕರು ಕನ್ನಡ ಶಾಲೆಗಳ ಉಳಿವಿಗೆ ಶ್ರಮಿಸುತ್ತಿದ್ದಾರೆ. ತಮ್ಮ ವೈಯಕ್ತಿಕ ಗಳಿಕೆಯ 25%ರಷ್ಟು ಹಣವನ್ನ ಜನಧ್ವನಿ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುತ್ತಿದ್ದಾರೆ. ಜನರುಗಳಿಗೆ ವೃದ್ಧಾಪ್ಯ ವೇತನ ಆಗ್ಬೋದು, ಮತ್ತೆ ವಿಧವಾ ವೇತನ ಆಗ್ಬೋದು, ಜೊತೆಗೆ ರಸ್ತೆಗಳು ಏನಾದರೂ ಸಮಸ್ಯೆ ಇದ್ರೆ, ಜೊತೆಗೆ ಜನರಿಗೆ ಮೂಲಭೂತ ಅವಶ್ಯಕತೆಗಳು ಏನಾದರೂ ಕೊರತೆ ಆದರೆ ಅಂಥದಕ್ಕೆಲ್ಲ ಸಮರ್ಥವಾಗಿ ಧ್ವನಿ ಎತ್ತೋ ಅಂಥದ್ದು ಯಾವುದೇ ರಾಜಕಾರಣಿ ಆಗ್ಬೋದು ಅಥವಾ ಯಾವುದೇ ಇಲಾಖೆ ಆಗ್ಬೋದು, ಯಾರನ್ನು ಬಿಡದೆ ಅವರು ಕೆಲಸ ಸಾಧಿಸೋ ಅಂತ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ನಮ್ಮ ಫೌಂಡೇಶನ್ ವತಿಯಿಂದ ಇದಕ್ಕೆ ಏನು ಬೇಕು ನಾವುಗಳು ಅವ್ರ ಜೊತೆ ಕೈ ಜೋಡಿಸಿ ನಾವು ಜೊತೆಲಿ ನಿಂತು ಕೆಲಸ ಮಾಡಿಕೊಡ್ತೀವಿ ಸರ್. ಅದನ್ನು ಮಾಡಿಸ್ತೀವಿ, ಇದನ್ನು ಮಾಡಿಸ್ತೀವಿ ಅಂತ ಹೇಳೋದಕ್ಕಿಂತ ಜೊತೆಲಿ ನಿಂತು ಕೆಲಸ ಕಾರ್ಯಗಳು ಏನಾಗಬೇಕು, ಅವರ ಇದಕ್ಕೆ ಈ ಸ್ಕೂಲ್ಗೆ ಅವ್ಯವಸ್ಥೆ ಏನೇನು ಅದಗಟ್ಟಿದೆ ಅದನ್ನು ನಾವು ಕೈ ನಿಂತು ಜೊತೆಲಿ ಮಾಡಿಕೊಡ್ತೀವಿ ಸರ್, ಅದನ್ನು ಹೇಳ್ತೀವಿ. ಶಾಲೆಗಳಲ್ಲಿ ಸ್ವಚ್ಛತೆ ಕಾಪಾಡುವುದು, ಶಾಲೆಗಳ ದುರಸ್ತಿ ಕಾರ್ಯ ಮಾಡುವುದು, ಜನಪ್ರತಿನಿಧಿಗಳ ಗಮನ ಸೆಳೆದು ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು ಜನಧ್ವನಿ ಉದ್ದೇಶವಾಗಿದೆ. ನಮ್ಮ ಶಾಲೆ ಬಂದು ಅವರು ಈಗ ಬೇಸಿಕಲಿಗೆ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಗಿಡ ಗಂಟೆಗಳು. ಏನೋ 2 ವರ್ಷದಿಂದ ನಮ್ಮ ಶಾಲೆ ಎಲ್ಲ ಈಗ ಶಿಥಿಲವಾಗಿತ್ತು, ಅದನ್ನು ಗಿಡ ಗಂಟೆಗಳನ್ನು ತೆಗೆದು ಆದಷ್ಟು ಬೇಗ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನಮಗೆ. ಬೇರೆ ನಮಗೆ ಪೇಂಟು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ವಚ್ಛತೆ ಏನಿದೆ ಅದೆಲ್ಲ ಕ್ಲೀನಾಗಿ ಮಾಡಿಕೊಡ್ತೀವಿ, ಮತ್ತು ಬಿಲ್ಡಿಂಗ್ಗಳ ಹಂಚುಗಳೆಲ್ಲನೂ ಬೇರೆ ಬದಲಾಯಿಸಿ ಬೇರೆ ಮಕ್ಕಳಿಗೆ ತೊಂದರೆ ಆಗ ರೀತಿ ನಾವು ನೋಡ್ತೀವಿ, ಮಾಡಿಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಕಾರ್ಯಪ್ರವೃತ್ತವಾಗಿರೋ ಜನಧ್ವನಿಗೆ ಮೈಸೂರಷ್ಟೇ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಬೇಡಿಕೆ ಹೆಚ್ಚಾಗಿದೆ. ತಮ್ಮ ಜಿಲ್ಲೆಗಳಲ್ಲೂ ಸೇವೆ ಸಲ್ಲಿಸಲು ಹಲವರು ಮನವಿ ಮಾಡಿದ್ದಾರಂತೆ. ಕನ್ನಡ ಶಾಲೆಗಳ ಉಳಿವಿಗೆ ಜನಧ್ವನಿ ಕಾರ್ಯ ಶ್ಲಾಘನೀಯ. ದಿವ್ಯೇಶ್ ಜಿವಿ, ನ್ಯೂಸ್ 18 ಕನ್ನಡ, ಮೈಸೂರು.